ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಂದು ಬರ್ತ್ಡೇ. ಸೊ ಬರ್ತ್ಡೇ ಅಂದಮೇಲೆ ಲೈಕ್ ಸ್ಪೆಷಲ್ ಡೇನೆ. ಆ್ಯಕ್ಚುಲಿ ಬಂದು ನಿನ್ನೆ ನೈಟನ್ನೇ ಹಸ್ಬೆಂಡು ಕೇಕ್ ತರಿಸಿದ್ರು, ಲೈಕ್ ಅರೌಂಡ್ 12 o'clock ಕಟ್ ಮಾಡೋಣ ಅಂಥೇಳಿ. ಬಟ್ ತಾನ್ವಿ ಮಲ್ಕೊಂಬಿಟ್ಲು, ಹಾಗಾಗಿ ನಾನು ಫೀಲ್ ಮಾಡಿದೆ ಇಲ್ಲ ರೀ ಅವಳು ಎದ್ಮೇಲೆ ಕಟ್ ಮಾಡೋಣ, ಲೈಕ್ ಮಾರ್ನಿಂಗ್ ಮಾಡೋಣ ಅಂಥೇಳಿ ಡಿಸೈಡ್ ಮಾಡಿ ರಾತ್ರಿ ಕಟ್ ಮಾಡಿಲ್ಲ. ಸೊ ಕೇಕ್ ಆಲ್ರೆಡಿ ರೆಡಿ ಇದೆ. ಇವಾಗ ಮಾರ್ನಿಂಗ್ ಅರೌಂಡ್ ಆಲ್ರೆಡಿ 9:30 ಆಗ್ತಾ ಇದೆ ಫ್ರೆಂಡ್ಸ್. ನಾವು ಘಾಟಿ ಸುಬ್ರಹ್ಮಣ್ಯಗೆ ಹೋಗೋಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು. ಅಂದರೆ ಇಲ್ಲಿಂದ ನಮ್ಮ ಮನೆಗೆ ಸ್ವಲ್ಪ ಲೈಕ್ ಈ ಸೈಡ್ ಬ್ಯಾಂಗ್ಳೂರಿಗೆ ಹತ್ರನೇ, ಅಂದರೆ ಅರೌಂಡ್ 1.5 hour ಆಗುತ್ತೆ. ಗೂಗಲ್ ಮ್ಯಾಪ್ಲಿ ನೋಡಿದ್ವಿ ನಾವು. ಸೊ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಇವಾಗ ಫಸ್ಟ್ ಹೋಗಿ ಕೇಕ್ ಕಟ್ ಮಾಡಿಬಿಟ್ಟು ಆಮೇಲೆ ಸ್ಟಾರ್ಟ್ ಮಾಡ್ತೀವಿ ಫ್ರೆಂಡ್ಸ್. ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಆಯ್ತು, ಕೇಕ್ ಕಟ್ ಮಾಡಿ ನಮ್ದು. ಇವಾಗ ಹೊರಡ್ಬೇಕು, ಲೈಕ್ ಆಲ್ಮೋಸ್ಟ್ 10 ಆಗ್ತಾ ಬಂತು. ನಾನಂತೂ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ. ತಾನ್ವಿ ಫುಲ್ ಟಾರ್ಚರ್ ಮಾಡ್ತಿದ್ದಾಳೆ, ಈ ಥರ ಎಲ್ಲ ರೆಡಿ ಆಗಿಬಿಟ್ರೆ ಅವಳು ನನ್ನ ಬಿಟ್ಟು ಹೋಗ್ಬಿಡ್ತಾರೇನೋ, ನನ್ನ ಜೊತೆ ನಾನು ಕರ್ಕೊಂಡು ಹೋಗಲ್ವೇನೋ ಅಂತ ಹಿಂದೆ ಹಿಂದೆನೇ ಬರ್ತಿರ್ತಾಳೆ. ಅದಕ್ಕೆ ಅವಳನ್ನ ಹಾಲಲ್ಲಿ ಅವ್ರ ಡ್ಯಾಡಿ ಜೊತೆ ಆಟಾಡಕ್ಬಿಟ್ಟು ನಾನು ಇಲ್ಲಿ ರೂಮಲ್ಲಿ ಬಂದು ಮಾತಾಡ್ತಿದ್ದೀನಿ ಫ್ರೆಂಡ್ಸ್. ಮತ್ತೆ ನಾನು ನಿಮಗೆ ಸ್ಟಾರ್ಟ್ ಮಾಡುವಾಗ ಸಿಗ್ತೀನಿ. ಇವಾಗ ಟಿಫನಿಗೆಲ್ಲಾದರೂ ನಿಲ್ಸೋಣ ಬ್ರೇಕ್ಫಾಸ್ಟ್ಗೆ ಅಂತೇಳಿ ನೋಡ್ತಿದ್ದೀವಿ. ಅಂದರೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಬೇಕು. 1.5 hour ಅಂತಿದೆ, ನಾವು ನಮ್ಮ ತಾನನ್ನ ಇಟ್ಕೊಂಡು ಹೋಗೋ ವಿಷಯ ಆಗುತ್ತೆ ಟೈಮು. ಮೇಡಮ್ ಇಲ್ಲಿ ಕುತ್ಕೊಂಡಿದ್ದಾರೆ, ಅವಳು ನಿಂತ್ಕೊಬೇಕಂತೆ. ನಿಂತ್ಕೊಂಡ್ರೆ ಅದು ಮುಂದೆ ಎಲ್ಲಾದರೂ ಬ್ರೇಕ್ ಆಗ್ತಾ ಓಡಿಸ್ಕೊಂತಾಳೆ, ಬಿಡ್ತಿಲ್ಲ ನಾನು ಅದಕ್ಕೆ ಅಂತ ಕುತ್ಕೊಂಡಿದ್ದಾಳೆ ಇಲ್ಲಿ. ಫುಲ್ ನನಗಿಂತ ಅವಳೇ ಮಿಂಚಿಂಗು, ನನ್ನ ಬರ್ಡೆ ತಾನು ಬರ್ಡೆ ಮಾಡ್ಕೊತಾ ಇದ್ದಾಳ. ಕೇಕ್ ಕಟ್ ಮಾಡಿದ್ದು ಅವಳೇನೆ ಎಂತ ನಿಮ್ಮ ಕೇಕ್ ಕಟ್ ಮಾಡಿದ್ದೆ? ಯಾರು ಯಾರು ಕೇಕ್ ಕಟ್ ಮಾಡಿದ್ದು? ಡ್ಯಾಡಿ. ಡ್ಯಾಡಿ ಕೇಕಾ ಅದು? ಡ್ಯಾಡಿ ಕೇಕ್ ಅಂತೆ. ಅಮ್ಮ ಬರ್ಡೆ ಅದು ಡ್ಯಾಡಿ ಕೇಕಾ? ನೀನು ಜೋರಾಗಿ ಹೇಳ್ಬೇಕು, ಎಲ್ಲೋಯ್ತಿದ್ದಿ ನೀನು? ಎಲ್ಲೂ ಹೋಗ್ತಾ ಇಲ್ಲ, ಎಲ್ಲೂ ಹೋಗ್ತಾ ಇಲ್ಲ ಅಂತಾಳು. ಕಿಕ್ಕಿ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾಳೆ, ಬೇಕಂತ ಹೇಳ್ತಾ ಇಲ್ಲ. ಆಮೇಲೆ ಇಲ್ಲಿ ಪಪ್ಪಿ ಇಲ್ಲಿ, ತಾನೇ ಬ್ಯಾಗ್ ತಗೊಂಡಿದ್ದಾಳೆ, ಅದು ಹಾಕೊಂಡ್ಬಿಟ್ಟವಳು ಆ ಪಪ್ಪಿ ಪಾರ್ಕಲ್ಲಿ ಇದ್ದು ಮಾಡಿ ಇಲ್ಲಿ ಮಾಡ್ತಾಳೆ ಅಂತನ್ವೇ. ಫ್ರೆಂಡ್ಸ್, ನಾವಿಲ್ಲಿ ಉಡುಪಿ ಹೋಟೆಲ್ ಅಂತೇಳಿ ಇದೆ, ಆನ್ ದ ವೇನಲ್ಲಿ ಹೋಗುವಾಗ ಇಲ್ಲಿ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ನೋಡೋಣ ಬ್ರೇಕ್ಫಾಸ್ಟ್ ಹೇಗಿರುತ್ತೆ ಅಂಥೇಳಿ.
ನಮ್ಮದು ಬ್ರೇಕ್ಫಾಸ್ಟ್ ಆಯಿತು, ಹೊರಟಿದ್ದೀವಿ ಇವಾಗ. ಲೈಕ್ ಆಲ್ಮೋಸ್ಟ್ 10 ಮಿನಿಟ್ಸ್ ಮೇಲೆ ಆಯಿತು ನಾವು ಸ್ಟಾರ್ಟ್ ಮಾಡಿ. ನಾನು ಟೆಂಪಲ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಫ್ರೆಂಡ್ಸ್, ನಾನು ಅಲ್ಲಿ ಘಾಟಿ ರೀಚ್ ಆದಮೇಲೆ. ತಗೊಳ್ಳೋಣ ಅಂತೇಳಿ ನಿಲ್ಸಿದ್ವಿ, ತಗೊಂಡಾಯ್ತು. ನೋಡ್ತಿದ್ವಿ ಇವಾಗ, ಇನ್ನೂ ಲೈಕ್ 20 ಮಿನಿಟ್ಸ್ ತೋರಿಸ್ತಾ ಇದೆ, ನೋಡೋಣ ಎಷ್ಟೊತ್ತಾಗಿದೆ. ನಾವಿಲ್ಲಿ ಘಾಟಿ ಮೇನ್ ರೋಡಿಗೆ ಎಂಟರ್ ಆಗಿದ್ದೀವಿ. ಪಾರ್ಕಿಂಗ್ ಆ್ಯಕ್ಚುಲಿ ಇರೋದು 20 ರುಪೀಸ್ ತಗೋತಾರೆ. ಇಲ್ಲಿ ಸ್ಟಾರ್ಟಿಂಗಲ್ಲೇ ಕಲೆಕ್ಟ್ ಮಾಡ್ಕೊಂಡ್ಬಿಡ್ತಾರೆ, ನೀವೆಲ್ಲಿ ಏನು ಹುಡ್ಕೋದೇ ಬೇಡ, ಅವರೇ ಬಂದು ಇಸ್ಕೊತಾರೆ. ನಾವು ಹೋಗಿ ನಾರ್ಮಲಾಗಿ ಪಾರ್ಕ್ ಮಾಡಿಬಿಟ್ಟು ಹೋಗ್ಬೋದು. ನಾವು ಟೆಂಪಲ್ ರೀಚ್ ಆದ್ವಿ ಫ್ರೆಂಡ್ಸ್ ಇವಾಗ. ಫ್ರೆಂಡ್ಸ್ ನಾವಿಲ್ಲಿ ಬಂದ್ವಿ, ಪಾರ್ಕಿಂಗಲ್ಲಿ ಇದ್ದೀವಿ. ದೊಡ್ಡ ಪಾರ್ಕಿಂಗ್ ಫ್ರೆಂಡ್ಸ್, ಎಷ್ಟು ವೆಹಿಕಲ್ಸ್ ಬೇಕಾದರೂ ನಿಲ್ಲಿಸ್ಬೋದು, ಪಾರ್ಕಿಂಗ್ಗೆ ಪ್ರಾಬ್ಲಮೇ ಇಲ್ಲ. ನೀವು ನೋಡ್ಬೋದು ಶಾಪ್ಸ್ ಎಲ್ಲ ಇದೆ, ಬಟ್ ಇನ್ನೂ ಓಪನ್ ಆಗಿಲ್ಲ. ಅಲ್ಲಿ ಸ್ವಲ್ಪ ವೆಹಿಕಲ್ಸ್ ಪಾರ್ಕ್ ಆಗಿದೆ, ನಾವು ಇಲ್ಲಿ ಪಾರ್ಕ್ ಮಾಡ್ತೀವಿ ಇಲ್ಲಿ ಗಾಡಿ. ಸೊ ಇವಾಗ ನಾವು ಪೂಜೆ ಸಾಮಾನು ತಗೊಂಡು ದೇವಸ್ಥಾನದ ಹತ್ರ ಹೋಗಬೇಕು ಫ್ರೆಂಡ್ಸ್. ನಾನು ನಿಮಗಲ್ಲೆಲ್ಲ ದೇವಸ್ಥಾನ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತೇಳಿ. ತಾನು ಇಲ್ಲಿ ಆಟ ಆಡ್ತಿದ್ದಾಳೆ, ಅವ್ರ ಡ್ಯಾಡಿಯಲ್ಲಿದ್ದಾರೆ. ಅವಳಿಗೆ ನಾಯಿ ನೋಡ್ಬಿಟ್ಲು ಅವಳು, ಅವಳಿಗೆ ಡಾಗ್ಸ್ ಅಂದರೆ ಮೊದಲೇ ಇಷ್ಟ, ಓಡ್ತಿದ್ದಾಳೆ ಅದರಿಂದ. ಓಕೆ ಫ್ರೆಂಡ್ಸ್, ನಾನು ಅಲ್ಲಿ ದೇವಸ್ಥಾನದ ಹತ್ರ ಹೋದ್ಮೇಲೆ ನಿಮ್ಗೆ ಸಿಗ್ತೀನಿ. ಫ್ರೆಂಡ್ಸ್ ಆಯಿತು, ದೇವ್ರ ದರ್ಶನ ಸೂಪರ್ ಆಗಿತ್ತು. ಖಾಲಿ ಇತ್ತು ದೇವಸ್ಥಾನ, ಮೋಸ್ಟ್ಲಿ ಇವತ್ತು ವೀಕೆಂಡ್ ಇಲ್ಲ ಅಲ್ಲ, ಅಂದರೆ ವೀಕ್ ಡೇಸ್ ಅಲ್ವಾ, ಅದಕ್ಕೆ ಅನಿಸುತ್ತೆ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು, ರಶ್ ಇದ್ದಿಲ್ಲ. ಆಯಿತು ನಮ್ದೆಲ್ಲ ಅಲ್ಲೇ ಬರ್ತಾ ಹಾಗೆ ಟಾಲ್ಮಿಗೆ ಸ್ವಲ್ಪ ಟಾಯ್ಸ್ ಕೂಡ ಶಾಪಿಂಗ್ ಮಾಡಿದೆ. ಅವಳು ನೋಡಿದ ತಕ್ಷಣ ಎಲ್ಲ ನೋಡಿ ಕಲರ್ ಕಲರ್ ಅಂದ್ಬಿಟ್ಟು ಓಡ್ತಾ ಇದ್ವಿ ಶಾಪ್ ಕಡೆಗೆ. ಸೊ ಹಾಗಾಗಿ ತಗೊಂಡ್ವಿ. ಇವಾಗ ಮನೆಗೆ ಹೋಗ್ತಿದ್ದೀವಿ ಫ್ರೆಂಡ್ಸ್, ಅಂದ ಮೀನಲ್ಲೆಲ್ಲಾದರೂ ಊಟ ಮಾಡ್ಕೊಂಡು ಹೋಗ್ತೀವಿ, ನೋಡಬೇಕು ಹೇಗಾಗುತ್ತೆ ಅಂತೇಳಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ ಫ್ರೆಂಡ್ಸ್.
ಆಕ್ಚುಲಿ ತುಂಬಾ ಬಿಸಿಲಿದೆ ಇಲ್ಲಿ. ಬೆಂಗಳೂರಿಂದ ಹೊರಡುವಾಗಂತೂ ಮೋಡ ಅಲ್ಲೆಲ್ಲ, ಹಾಗಾಗಿ ನಮ್ಗೆ ಅಷ್ಟೇನು ಗೊತ್ತಾಗಿಲ್ಲ. ಇದು ಬಂದ್ರೆ ಅಪ್ಪ ಸ್ಕಿನ್ ಎಲ್ಲ ಬರ್ನಿಂಗ್ ತರ ಆಗ್ತಾ ಇದೆ, ಅಷ್ಟು ಬಿಸಿಲು. ಈ ಹೇಗೂ ಗೊತ್ತಿಲ್ಲ ಈ ಪ್ಲೇಸ್ ವೆದರ್ ಎಲ್ಲ. ಬೆಂಗಳೂರಿಗೆ ಹತ್ರ ಇರೋದ್ರಿಂದ ಮೋಸ್ಟ್ಲಿ ಆಲ್ಮೋಸ್ಟ್ ಹಂಗೆ ಇರುತ್ತೆ ಅನ್ಕೊಂತೀನಿ. ಇವಾಗ ಒಂದು 2-3 ಡೇಸ್ ಇಂದ ಬಿಸಿಲು ಎಲ್ಲ ಕಡೆ ಜಾಸ್ತಿ ಇರೋದ್ರಿಂದ ಇಲ್ಲೂ ಬಿಸಿಲು ಅನ್ಸುತ್ತೆ. ಆಯಿತು, ಎಲ್ಲ ಚೆನ್ನಾಗಿತ್ತು, ದೇವ್ರ ದರ್ಶನ ಕೂಡ ಚೆನ್ನಾಗಾಯಿತು. ಶಾಪಿಂಗ್ ಎಲ್ಲ ತುಂಬ ಪ್ಲೇಸಸ್ ಇದೆ, ದೊಡ್ಡ ದೊಡ್ಡ ಶಾಪ್ಸ್ ಇಟ್ಟಿದ್ದಾರೆ. ಈವನ್ ಕಿಚನ್ ಐಟಮ್ಸ್ ಈ ಥರದ್ದೆಲ್ಲ ಕೂಡ ಶಾಪಿಂಗ್ ಎಲ್ಲ ಸಿಗುತ್ತೆ. ಹಾಗೆ ಮಕ್ಕಳು ಟಾಯ್ಸ್ ಅಂತೂ ಒಳ್ಳೆ ಕಮ್ಮಿ ರೇಟ್ ಅನ್ಕೊತೀನಿ ನಾನು, ಅಂದರೆ ರೀಸನೇಬಲ್ ರೇಟಲ್ಲಿ ಸಿಗುತ್ತೆ, ಚೆನ್ನಾಗಿದೆ. ಸೊ ಹೊರಟಿದ್ದೀವಿ ಫ್ರೆಂಡ್ಸ್, ಆನ್ ದ ವೇನಲ್ಲಿದ್ದೀವಿ, ನೋಡೋಣ ಎಷ್ಟೊತ್ತಾಗುತ್ತೆ ಮನೆಗೆ ಹೋಗೋಕ್ಕೆ ಫ್ರೆಂಡ್ಸ್. ಹಾಗೆ ಇಲ್ಲಿ ದೇವಸ್ಥಾನದಿಂದ ಸ್ವಲ್ಪ ಮುಂದೆ ಬಂದರೆ ಸ್ವಲ್ಪ ಹಿಲ್ಸ್ ಎಲ್ಲ ಕಾಣೋ ಥರ ಚೆನ್ನಾಗಿದೆ ಸೀನ್ರಿ ಬಂದು. ಅದಕ್ಕೆ ಇಲ್ಲೊಂದು 2 ಫೋಟೋಸ್ ಕ್ಲಿಕ್ ಮಾಡಿಕೊಡೋಣ ಅಂತೇಳಿ ಸ್ಟಾಪ್ ಮಾಡಿದ್ದೀವಿ. ನಾನು ತೋರಿಸ್ತೀನಿ ನಿಮಗೆ, ಅಲ್ಲಿ ನೋಡ್ಬೋದು ಬ್ಯಾಕ್ ಸೈಡಲ್ಲೆಲ್ಲ ತುಂಬ ಹಿಲ್ಸ್ ಇದೆ. ನೋಡೋಣ ಹೇಗೆ ಬರುತ್ತೆ ಫೋಟೋಸ್ ಗೊತ್ತಿಲ್ಲ. ಒಂದು 2 ಫೋಟೋಸ್ ಕ್ಲಿಕ್ ಮಾಡಿಕೊಡೋಣ ಅಂತೇಳಿ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ವೆದರ್ ಸ್ವಲ್ಪ ಕೂಲ್ ಅನಿಸ್ತಾ ಇದೆ, ಬಟ್ ಅಲ್ಲಿ ದೇವಸ್ಥಾನದ ಹತ್ರ ತುಂಬ ಶೆಕೆ ಆಗ್ತಿತ್ತು, ನಿಲ್ಲಕ್ಕೆ ಆಗಿಲ್ಲ. ಇಲ್ಲಿ ತಣ್ಣ ಗಾಳಿ ಕೂಡ ಬೀಸ್ತಾ ಇದೆ, ಚೆನ್ನಾಗಿದೆ ಇಲ್ಲಿ ವೆದರ್. ಇವಾಗ ಅಲ್ಲಿದ್ದಕ್ಕೂ ಇಲ್ಲಿದ್ದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ, 5 ಮಿನಿಟ್ಸ್ ಡಿಸ್ಟೆನ್ಸ್ ಅಷ್ಟೇ. ಬಟ್ ತುಂಬಾ ಶೆಕೆ ಆಯ್ತು ಅಲ್ಲಿ. ಇಲ್ಲಿ ಬಂದು ಫುಲ್ಲು ಗಾಳಿ ಬೀಸಿದೆ ಫ್ರೆಂಡ್ಸ್. ಇಲ್ಲ ಎಳ್ನೀರು ಕುಡಿಯೋಣ ಅಂತ ಸ್ಟಾಪ್ ಮಾಡಿದ್ವಿ. ನನ್ನ ಹಸ್ಬೆಂಡ್ ತರ ಹೋಗಿದ್ದಾರೆ. ಬಿಸಿಲು ಸ್ವಲ್ಪ ಕಮ್ಮಿ ಆಗಿದೆ ಇವಾಗ, ಆ್ಯಕ್ಚುಲಿ ಟೈಮ್ ಬಂದು ಅರೌಂಡ್ 3 ಆಗ್ತಾ ಇದೆ. ಸೊ ನಾವು ಎಳ್ನೀರು ಕುಡಿದು ಸ್ಟಾರ್ಟ್ ಮಾಡ್ತೀರಿ. ಇಲ್ಲಿಂದ ತರಕ್ಕೆ ಹೋಗಿದ್ದಾರೆ. ಅಲ್ಲಿ ಬ್ಯಾಕ್ ಸೈಡ್ ಇದೆ ಶಾಪ್, ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲೇ ಶಾಪ್. ತಾನ್ವಿ ಇಲ್ಲಿದ್ದಾಳೆ, ಒಂದು 1/2 ಅವರ್ ಮಲಗಿದ್ಲು ಅಷ್ಟೇ ಸ್ಟಾರ್ಟ್ ಮಾಡಿದಾಗಿಂದ, ಮಲ್ಕೊತಾನೆ ಇಲ್ಲ. ಕಿಸಿ ತಾನ್ವಿಗೆ, ಅಮ್ಮಗೆ ಕಿಸಿ ತನ್ನ ಅಮ್ಮಗೆ. ಥ್ಯಾಂಕ್ ಯು ತಾನ್ವಿ, ಅಮ್ಮ ಕಿಸಿ ಕೊಟ್ಲು, ಗುಡ್ ಗರ್ಲ್ ಆಗಿದ್ದಾಳೆ ತಾನ್ವಿ. ಫ್ರೆಂಡ್ಸ್ ಎಲ್ಲಿ ಕುಡಿದಾಯ್ತು, ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ.